ನೀವು ನ್ಯೂಸ್ ಚಾನಲ್ಗಳಿಗೆ ಬಂದಾಗ ನಾನು ಹಿಂದಿನ ಇಂಟರ್ವ್ಯೂಗಳು ನೋಡಿದಾಗ ಭಾಳಷ್ಟು ಸೀರಿಯಸ್ ಆಗಿಬಿಡ್ತೀವಿ ನೀವು ಮಾತಾಡೋದು ಹಾಗಿರತ್ತೋ ಅಥವಾ ಹಿರಿಯರು ಅನ್ನೋ ಕಾನ್ಷಿಯಸ್ಗೆ ಇಂಟರ್ವ್ಯೂ ಮಾಡೋರು ಹಾಗಾಗ್ತಾರೋ ಬಟ್ ಅದನ್ನು ಹೊರತುಪಡಿಸಿ ನಾನು ಈಗ ಮಾತನಾಡ್ತಿರುವಾಗಲೇ ಅನಿಸ್ತದೆ ಒಂದು ನವಿರಾದ ಹಾಸ್ಯ ಪ್ರಜ್ಞೆ ನಿಮಗಂತೂ ಇದ್ದೇ ಇದೆ ತುಂಬ ಜೋವಿಯಲ್ ಮನುಷ್ಯ ಕೂಡ ತಾವು ಅಲ್ಲ ಕಾರಣ ಹೇಳ್ತೀರಮ್ಮ ನನ್ನ ನನ್ನ ಲೆಕ್ಕಾಚಾರ ಸುಮಾರು ಕಾಯಿಲೆಗಳು ಮನುಷ್ಯನಿಗೆ ಬರ್ತವೆ ಹೋಗ್ತವೆ ಭಾಳಷ್ಟು ಕಾಯಿಲೆಗೆ ಡಾಕ್ಟ್ರುಗಳು ಏನು ಮಾಡ್ತಾರಲ್ಲ ಅದು ಒಂದು ಒಂದು ರೀತಿಯ ಟ್ರೀಟ್ಮೆಂಟ್ ಟೆಕ್ನಿಕಲಿ ವೈಜ್ಞಾನಿಕವಾಗಿ ಮಾನಸಿಕ ಟ್ರೀಟ್ಮೆಂಟು ನಮಗೆ ನಾವೇ ಪಡ್ಕೋಬೇಕು ಅದು ಹಾಸ್ಯ ಮನುಷ್ಯ ಹಾಸ್ಯ ರೂಪದಲ್ಲಿದ್ದರೆ ಇದ್ದರೆ ಆಸೆ ಇಲ್ಲದೆ ದುರಾಸೆ ಇಲ್ಲದೆ ತುಂಬ ಆನಂದ ಪಡ್ತಾ ಇದ್ದರೆ ಮಾಡೋ ಎಲ್ಲ ಕೆಲಸದಲ್ಲೂ ಆನಂದ ಪಡಬೇಕು ಯಾರದೋ ಮನೆಯಲ್ಲಿ ಈ ಫೈವ್ ಸ್ಟಾರ್ ಹೋಟ್ಲಲ್ಲಿ ಏನಾದರೂ ತಿಂತಿರಲಿಲ್ಲ ನನ್ನ ಮನೆಯಲ್ಲಿ ಒಂದು ಮುದ್ದೆನೋ ಅವ್ರು ಸಾರೋ ಇಟ್ಕೊಂಡು ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಅದರಲ್ಲೇ ಆ ನೊಂದು ಮಜ್ಜಿಗೆ ಹಾಕ್ಕೊಂಡು ಕುಡ್ಕೊಂಡು ಅದನ್ನು ತಿಂದ್ಕೊಂಡು ಪಕ್ಕದಲ್ಲೇನೋ ಒಂದು ಅರಟೆ ಹೊಡ್ಕೊಂಡಿರ್ತೀವಲ್ಲ ಅದು ಪ್ರಪಂಚದಲ್ಲಿ ಕೋಟಿಗಟ್ಟಲೆ ಸಿಕ್ಕಿದ್ರೂ ಸಿಗೋದಿಲ್ಲ ಎಲ್ಲೋ ಜನ ನಿಂತ್ಕೊಂಡು ಮಾತಾಡ್ತಾರೆ ನಮ್ಮನ್ನೇನು ಹೊಡೆತ ಚಪ್ಪಾಳೆ ಹೊಡಿತಾರಲ್ಲ ಅದಕ್ಕೆ ದುಡ್ಡಲ್ಲಿ ಬೆಲೆ ಇದೆ ಹೀಗೆ ಆನಂದ ಮತ್ತು ಸಂತೋಷ ಮತ್ತು ನಗು ಇದ್ದರೆ ನಿಮ್ಮ ಆರೋಗ್ಯ ಆಯುಷ್ಯ ಇಂಪ್ರೂವ್ ಆಗುತ್ತೆ ಬೇಕು ಆದಷ್ಟು ಕಾಯಿಲೆಗಳಿಗೆ ಅದೊಂದು ಮೆಡಿಸಿನ್ ಕೂಡ ನನ್ನ ನಿಜ ನಿಮ್ಮ ಕುಟುಂಬದ ಬಗ್ಗೆ ಮಾತನಾಡೋದಾದರೆ ಒಂದು ಇನ್ಸಿಡೆಂಟ್ ನನಗೆ ಯಾರು ಹೇಳಿದ್ದು ತಪ್ಪಿದ್ರೆ ನೀವೇ ಕರೆಕ್ಟ್ ಮಾಡಬೇಕು ಮದುವೆ ಪ್ರಾರಂಭದಲ್ಲಿ ಹೆಂಟಿ ಜೊತೆ ಹೋಗ್ತಿದ್ರೆ ನಿಮ್ಮ ತಂಗಿನ ಸಿಸ್ಟರ್ ಅಂತ ಕೇಳ್ತಿದ್ರಂತೆ ಓ ಅದು ದೊಡ್ಡ ಕತೆ ಹೇಳಿದ್ದೀನಿ ಭಾಳಷ್ಟು ಕಡೆ ಮದುವೆ ಆದಾಗ ಸಾವಿರದ ಒಂಬೈನೂರ ಎಂಬತ್ತೈದು ಅಲ್ಲ ಎಂಬತ್ತ್ಮೂರು ನಾನು ಮದುವೆ ಆಗಿದ್ದು ಎಂಬತ್ತೈದರಲ್ಲಿ ಎಮ್ ಎಲ್ ಎ ಆಗಿಬಿಟ್ಟೆ ಅವ ನನ್ನ ವಯಸ್ಸು ಮೂವತ್ತೊಂದು ಎಮ್ಮೆ ಗೌರಿಬಿಂದನಿಂದ ಆಗ ನನ್ನ ಹೆಂಡತಿಗೆ ಇಪ್ಪತ್ತೊಂದು ಡಿಫ್ರೆನ್ಸ್ ಅಷ್ಟಿದೆ ಇಪ್ಪತ್ತೊಂದು ವರ್ಷದ ಹುಡುಗಿ ಪಕ್ಕ ಹಳ್ಳಿ ತುಮಕೂರು ಜಿಲ್ಲೆ ಸಿರಾ ತಾಲ್ಲೂಕು ಕಡವಗೆರೆ ಅನ್ನೋ ಊರಿಂದ ಬಂದಿರೋದು ಎಸ್ ಎಸ್ ಎಲ್ ಸಿ ಓದಿದ್ದಾರೆ ಬೆಂಗಳೂರಿನ ಪರಿಚಯವೇ ಇಲ್ಲದೆ ಇರ್ತಕ್ಕಂಥ ಹುಡುಗಿ ಅವನ್ನ ಕರ್ಕೊಂಡು ಬಂದೆ ಅದು ಒಂದು ವರ್ಷ ಆದಮೇಲೆ ಅವರು ಪ್ರೆಗ್ನೆನ್ಸಿ ಆಯಿತು ಫಸ್ಟು ಅದನ್ನು ಚೆಕ್ ಮಾಡ್ಸೋಕ್ಕೆ ಅಂತ ಆಸ್ಪತ್ರೆಗೆ ಹೋದೆ ಅವಾಗ ಸ್ವಲ್ಪ ಒಡ್ಡ ನಾನು ಭಾಳ ಬಟ್ಟೆಗಳ ಮೇಲೆ ಡ್ರೆಸ್ ಮೇಲೆ ಹಿಂಗೆಲ್ಲ ನೀಟಾಗಿರ್ತಿರಲಿಲ್ಲ ಏನೋ ಜೊಬ್ಬ ಪೈಜಾಮ ಗಡ್ಡ ಒಂದು ವಾರಕ್ಕೆ ಸರಿ ಶೂಟಿಂಗ್ ಇದ್ದರೆ ತೆಗಿತಿದ್ದೆ ಎಮ್ ಎಲ್ ಎ ಬಸ್ಸಲ್ಲೆಲ್ಲ ಎ ಕೆಲಸ ಮಾಡೋಕೆ ಹೊಟ್ಟೋಗ್ತಿದ್ದೆ ಗೌರಿಬಿದೂನಲ್ಲಿ ಆಗಿದ್ದಾಗ ಡಾಕ್ಟರ್ ವಿಠಲ್ ಅಂತ ಇದ್ದರು ವಾಣಿ ವಿಲಾಸ್ ಆಸ್ಪತ್ರೆ ನಾನು ಶ್ರೀಮತಿಗೆ ಚೆಕಪ್ಗೆ ಅಂತ ಕರ್ಕೊಂಡು ಹೋಗು ಎಮ್ ಎಲ್ ಎ ಬೇರೆಯೆಲ್ಲ ನಾನು ಹೆಂಡ್ತಿ ಬಂದಳು ಆಕೆ ಸಣ್ಣಗೆ ನಿಮ್ಮ ಹಾಗೆ ಸಣ್ಣಗೆ ಇದ್ದು ಬಂದು ಕರ್ಕೊಂಡು ಹೋದಾಗ ನಾನು ಗೊತ್ತಾಗಲಿಲ್ಲ ಸ್ವಲ್ಪ ನಂದು ತಪ್ಪಿದೆ ಸಿ ಇವರು ತಕ್ಷಣ ನಮಸ್ಕಾರ ಚಂದ್ರ ಅವರೇ ಚಿಕ್ಕ ವಯಸ್ಸಿಗೆ ಎಮ್ ಎಲ್ ಎಟ್ಟಿದ್ದಾರ ಭಾಳ ಸಂತೋಷ ಆಗಿದೆ ಅವರು ಬಿದ್ದರು ಅಂದರು ಈ ಮಾತುಕತೆಯಲ್ಲಿ ಇವ್ರು ಹೆಂಡತಿ ಅನ್ನೋದು ಹೇಳದೆ ಬಿಟ್ಟೆ ಬಂದರು ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಅವರು ಕೂತ್ಕೊಂಡ್ರು ಆಮೇಲೆ ಏನು ಅಂದರೆ ಸರ್ ಅದು ಹೆಂಡತಿ ಹೀಗೆ ಅಂತ ಹೇಳಲೇ ಇಲ್ಲ ಇವರು ಇದು ಪ್ರೆಗ್ನೆಂಟ್ ಆಗಿದ್ದಾರೆ ಸ್ವಲ್ಪ ಚೆಕಪ್ ಮಾಡಿಸ್ಬೇಕಾಯ್ತಲ್ಲಿ ಹೌದಾ ಬೆಲ್ ನೋಡಿದ್ರು ಯಾರನ್ನೋ ಕರೆಸಿದ್ರು ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಡಾಗ ಕಳ್ಸಿಕೊಟ್ಟು ಚಂದ್ರು ಅವ್ರ ಕಡೆಯವ್ರು ಬಂದು ಕಡೆಯವ್ರು ಬಂದಿದ್ದಾರೆ ಅನ್ನೋ ಥರದಲ್ಲಿ ಅವ್ರಿಗೆ ಕಲ್ಪನೆ ಇಲ್ಲ ನಾನು ಆರಾಮ ಲೋಕಾಭಿನವ ಮಾತಾಡ್ಕೊಂಡು ಕೂತ್ಕೊಂಡೆ ಸ್ವಲ್ಪ ಹೊತ್ತು ಆದಮೇಲೆ ಅವರು ಹ್ಞೂ ಒಂದು ಮಾತು ಕೇಳ್ತೀನಿ ಪರಲ್ವಾ ಅಂತ ಅಂದ್ರೆ ಮಗಳ ಸರ್ ಇಲ್ಲ ಸರ್ ನಾವ್ ಅನ್ನಿಸ್ತದೆ ಎಂಥ ತಪ್ಪು ಮಾಡಿದೆ ನಾನು ಅಂತ ಇಲ್ಲ ಸರ್ ಮತ್ತು ಊರ್ನವರ ಅಲ್ಲ ಸರ್ ನನ್ನ ಹೆಂಡ್ತಿ ಸರ್ ಹಾಂ ಹೌದಾ ಹಾಂ ಹಾಂ ಸಾರಿ ಸಾರಿ ಚಂದ್ರವ್ರಿ ಆಯಿತು ಅವ್ರು ನನ್ನ ಹೆಂಡ್ತಿ ಬಂದರು ಇದ್ದಾರೆ ಆವಾಗ ನೋಡ್ಬಿಟ್ಟು ತಿರುಗಾ ಚಂದ್ರ ಅವರೇ ಸೆಕೆಂಡ್ ಮ್ಯಾರೇಜಾ ಅಂದರೆ ಅವ್ರಿಗೆ ಫಸ್ಟ್ ಮ್ಯಾರೇಜ್ ಆಗಿ ಸಾಧ್ಯನೇ ಇಲ್ಲ ಇವನು ಪರಿಸ್ಥಿತಿ ನೋಡಿ ಹಾಗೆ ಹೇಗೆ ಅಂತ ಆಮೇಲೆ ನಾನು ಹೆಂಡ್ತಿ ಹೇಳಿದೆ ಏನಮ್ಮ ನೀನು ಅಥವಾ ನಾನು ಸ್ವಲ್ಪ ಬದಲಾಗಬೇಕು ಇಲ್ಲದ್ರೆ ನೀನು ಬದಲಾಗು ತೂಕನಾದರೂ ಹಾಗು ದೊಡ್ಡಾಗಿದೆ ಇಲ್ಲದ್ರೆ ಸಣ್ಣಗೆ ಆಗಲ್ಲ ಅಥವಾ ನಾನಾದರೂ ಬದಲಾಯಿಸ್ತೀನಿ ಆಮೇಲೆ ಜೊತೆ ಅವ್ರು ಹೇಳೋದು ಇಲ್ಲ ಬೇಡಿ ಜೊತೆಯಲ್ಲಿ ಓಡಾಡುವಾಗ ಒಂದು ಐದು ಅಡಿ ಮುಂದೆ ಹೋಗಿ ನಾನೊಂದು ಐದು ಅಡಿ ಹಿಂದೆ ಬರ್ತೀನಿ ಮಗಳು ತಂಗಿ ಅಂತೆಲ್ಲ ಹೇಳ್ತಾರೆ ಬೇಡ ಅಂತ ತಮಾಷೆ ಮಾಡ್ಕೊಂಡು ಇಟ್ಟು ಇದು ನಡೆದಿದ್ದು ಘಟನೆ ಇನ್ನು ಇನ್ನೊಂದು ಸ್ವಲ್ಪ ಫ್ಲಾಶ್ ಬ್ಯಾಕ್ ಹೋಗೋದಾದ್ರೆ ಈ ಹೋರಾಟ ಅನ್ನೋದು ಕೂಡ ನಿಮ್ಮ ಜೊತೆ ಜೊತೆಲೇ ಬಂದ್ಬಿಟ್ಟಿದೆ ಅದು ಬಹುಶಃ ವಿದ್ಯಾರ್ಥಿ ಜೀವನದಿಂದನೇ ಪ್ರಾರಂಭ ಆಗಿದ್ದು ಅಂತ ಹೇಳಿ ಇಲ್ಲ ಅದಕ್ಕೂ ಕಾರಣ ಇದೆ ನಾನು ಹೇಳಿದ್ರೆ ಬಡತನ ಒಂದು ಕಡೆ ಇವು ಎಲ್ಲದಕ್ಕೂ ಪಾಠ ಬಡತನ ಆಮೇಲೆ ನನ್ನ ಅಕ್ಕನ ಮನೆಯಲ್ಲಿ ಹೆಚ್ಚು ಜಾಸ್ತಿ ಜಾಗ ಇಲ್ಲದ್ರಿಂದ ನಿರಂತರವಾಗಿ ಮಕ್ಕಳೆಲ್ಲ ಆದಮೇಲೆ ಒಟ್ಟು ಮಲ್ಕೊಳ್ಳೋದು ಕಷ್ಟ ಆಗ್ತಾರತ್ತೆ ಅವ್ರಿ ಇವ್ರ ಮನೆ ಸ್ನೇಹಿತರ ಮನೇಲೆ ಮಲ್ಕೊಳ್ತಕ್ಕಂಥ ಅಭ್ಯಾಸ ಆಯಿತು ಆವಾಗ ಅವಾಗ ನನಗೆ ಸೌ ಇನ್ನೊಬ್ಬರ ಮನೇಲಿ ಮಲ್ಕೋಬೇಕು ಅಂದಾಗ ನಾನು ಅಹಂಕಾರವಾಗಿರೋಕ್ಕಾಗತ್ತಾ ಆಮೇಲೆ ದುರ ಒಂಥರ ಇದನ್ನು ಧೀಮಕ್ ತೋರ್ಸೋಕ್ಕಾಗತ್ತಾ ಅವಾಗೇನು ತಗ್ಗಿ ಬಗ್ಗೆ ಅವ್ರ ಮನೆ ಮಕ್ಕಳ ಸ್ನೇಹಿತ ನಾನು ಅವ್ರ ಮನೆ ಮಕ್ಕಳಿಗಿಂತ ನಾನು ಹೆಚ್ಚು ಒಳ್ಳೆಯವನು ಅಂತ ಅನ್ಸ್ಕೊಂಡ್ರೆ ಮಾತ್ರ ತಾನೆ ಅವ್ರು ನನ್ನನ್ನು ಪ್ರೀತಿಸೋದು ಸಹಜವಾದ್ದು ಆ ಗುಣ ಬರ ಆಮೇಲೆ ಅವ್ರ ಮೇಲೆ ಊಟ ತಿನ್ನಬೇಕು ಬೆಳಿಗ್ಗೆ ಏನೋ ಇಸ್ಕೊಂಡು ಹೋಗ್ಬೇಕು ತಿರ್ಗಾ ಇಲ್ಲಿ ರ ಮನೆಗೆ ಹೋಗ್ತಿರೋದ್ರ ಬದಲು ಹಿಂಗಾಗಿ ನನಗೆ ಈ ಸೌಜನ್ಯ ಸಜ್ಜನಿಕೆ ಆಮೇಲೆ ವೆರೈಟೀಸ್ ಇದು ಇದೊಂಥರ ಸಾ ಸಾಮಾಜಿಕ ನ್ಯಾಯ ಅಂತೀವಲ್ಲ ಹಂಗೆ ಎಲ್ಲ ಜಾತಿಯವರು ನನ್ನ ಪ್ರೀತಿಸೋದು ಸಾಧ್ಯ ಆಗಿದ್ದು ಹಿಂಗೆ ಅದು ಮುಸಲ್ಮಾನ್ರ ಮನೆಗೆ ಹೋಗ್ತಿದ್ದೆ ಕ್ರಿಶ್ಚಿಯನ್ ಮನೆಗೆ ಹೋಗ್ತಿದ್ದೆ ರಿಚರ್ಡ್ ಅವರು ಇದ್ದಾರಲ್ಲ ನಿಮ್ಗೆ ಕೇಳಿದ್ರೆ ಆಸೆ ಪ್ರಶ್ನೆ ಅವರು ನಾನು ಕ್ಲಾಸ್ಮೇಟ್ಸು ಅವರು ಆ ತಾಯಿ ನನಗೆ ಕೈ ಹಾಕಿದ್ದಾರೆ ಬ್ರಾಹ್ಮಣರ ಮನೆಗೆ ಹೋಗಿ ಊಟ ಮಾಡ್ಕೊಟ್ಟಿದ್ದೀನಿ ಹೀಗೆ ವೆರೈ ವಾರದನ್ನ ಅಂತ ಹೇಳ್ಬೋದು ಅದನ್ನು ಹಾಗೂ ಊಟ ಮಾಡ್ಕೊಂಡು ಬರ್ತಿದ್ದಾಗ ಏನೋ ಕೇಳಿದ್ರಲ್ಲ ಏನಾದರೂ ಹಾಂ ಇದ್ದಾಗ ಈ ಸಜ್ಜನಿಕೆಯ ಜೊತೆಯಲ್ಲಿ ಬೆಂಗಳೂರಿನಲ್ಲಿ ಇಂಗ್ಲೀಷ್ ಬರದೇ ಇದ್ರೆ ಬದುಕೋದು ಕಷ್ಟ ಅನ್ನೋದು ಒಂದು ಕೀಳಿರ್ಮೆ ಇತ್ತು ನಮಗೆ ಲಾ ಕಾಲೇಜಿಗೆ ಸೇರಿದ ತಕ್ಷಣ ಹೋರಾಟಕ್ಕೆ ಯಾಕೆ ಬಂತಂದ್ರಿ ಓದೋಕೆ ಆಗ್ತಿಲ್ಲ ಆಗೋದು ಕಷ್ಟ ಇಂಗ್ಲೀಷ್ ಅರ್ಥ ಆಗ್ತಿಲ್ಲ ಎಲ್ಲೂ ಸಿಕ್ಕಲಿಲ್ಲ ಏನು ಅಂತ ಹೋಗಿ ಸೇರ್ಕೊಂಡ್ ಅಲ್ಲಿ ಆಮೇಲೆ ಮುಂದಗಡೆ ಕೂತಿರೋ ಹುಡುಗರಲ್ಲಿ ಅವ್ರದೊಂದು ಇಂಗ್ಲೀಷ್ ವಿಚಿತ್ರ ತಪ್ಪೋಗಿಪ್ಪ ನಮ್ಗೆ ಅವತ್ತು ಗೊತ್ತಾಗ್ತಿರಲಿಲ್ಲ ಆದರೆ ಆ ವೇಗ ಆಯಿತು ಡ್ರೆಸ್ಸು ವಿಸ್ಸು ಎಲ್ಲ ಶ್ರೀಮಂತರಾಗಿತ್ತು ಅಲ್ಲಿ ನಮಗೆ ಆ ಕೇಳಿರ ಮೇಲೆ ಹೋಗಿ ಹಠ ಬಂತು ಏನಾದರೂ ಮಾಡಿ ಅವರು ಒಂದೇ ನಾವು ಕೂಡ ಏನಾದರೂ ಮಾಡಬೇಕಲ್ಲ ಅದು ಏನು ಮಾಡೋಕ್ಕೆ ಸಾಧ್ಯ ನಮಗೆ ಓದೋಕ್ಕಾಗಲ್ಲ ರ್ಯಾಂಕ್ ತಗೊಳಕ್ಕಾಗಲ್ಲ ಇನ್ನು ಲಾಯರ್ ಆಗೋಕ್ಕಾಗಲ್ಲ ಸೊ ಯೂನಿಯನ್ನು ಯೂನಿಯನ್ ಅಂತ ಹೋಗಾಗ ಅಂಥ ಟೈಮ್ದಲ್ಲಿ ಆಮೇಲೆ ಯಾರು ಯೂನಿಯನ್ಗೆ ನಿಂತಿದ್ರಲ್ಲ ಅವ್ರ ಮೇಲೆಲ್ಲ ದ್ವೇಷಗಳು ಬೇರೆ ಇತ್ತು ವಿಶೇಷವಾಗಿ ಹೆಣ್ಮಕ್ಳಿಗೆ ಈ ನಾನು ನನ್ನ ಕಾಲೇಜಿನ ಡ್ರೆಸ್ಸಿಂಗ್ ಇತ್ತು ಅಂದರೆ ಪಂಚೆ ಜುಬ್ಬ ಟವಲ್ಲು ಲಾ ಕಾಲೇಜ್ಗೆ ಗ್ರಾಮೀಣ ಸೊಗಡಿದ್ದರಿಂದ ಐಡೆಂಟಿಟಿ ಬೇರೆ ಥರ ಇತ್ತು ನರಸಿಂಹನವ್ರು ಎಚ್ ವಯಸ್ಸಿನ ಹತ್ರ ಆ ಟೈಮ್ನಲ್ಲಿ ಅವರೆಲ್ಲರೂ ಅವ್ರದ್ದು ನನ್ನ ನಿಲ್ಲಿಸಿದ್ರು ನಾನು ಹೇಳಿದೆ ಹತ್ತು ಪೈಸಾ ದುಡ್ಡಿಲ್ಲ ಆಮೇಲೆ ಒಳ್ಳೆ ಭಾಷಣಕಾರ ಅಲ್ಲ ನಿಂತ್ಕೋಬೇಕು ಅಂದರು ನಿಂತ್ಕೊಂಡು ನನಗೆ ಸೋಲಕ್ಕೆ ಬೇಜಾರಿಲ್ಲ ಗೆಲ್ಸದವರಿಗೆ ಗೆಲ್ಸಿದ ಅವ್ರ ಮೇಲಿನ ಸಿಟ್ಟಕ್ಕೆ ಅಲ್ಲಿ ನಾನು ಜಾಯಿಂಟ್ ಸೆಕ್ರೆಟ್ರಿ ಮಾಡಿಬಿಟ್ರು ಆ ಜಾಯಿಂಟ್ ಸೆಕ್ರೆಟ್ರಿ ಆದಮೇಲೆ ನನಗೆ ಮನುಷ್ಯ ಭಾಷೆ ಇಂಪಾರ್ಟೆಂಟ್ ಅಲ್ಲ ಆಮೇಲೆ ವಿಪರೀತ ಇಂಗ್ಲೀಷು ಇಂಪಾರ್ಟೆಂಟ್ ಅಲ್ಲ ಶ್ರೀಮಂತಿಕನೂ ಇಂಪಾರ್ಟೆಂಟ ಧೈರ್ಯ ಇಂಪಾರ್ಟೆಂಟು ಪಾಂಡತನ ಇಂಪಾರ್ಟೆಂಟು ಅಂತ ಇದ್ದಕ್ಕಿದ್ದಾಗ ಇಡೀ ಯೂನಿವರ್ಸಿಟಿನಲ್ಲಿ ನಾನು ಇಂಪಾರ್ಟೆಂಟ್ ವ್ಯಕ್ತಿ ಆದರೆ ಹೋರಾಟಕ್ಕೆ ಶುರು ಮಾಡಿದೆ ಗಲಾಟೆ ಶುರು ಮಾಡಿದೆ ವೈಸ್ ಚಾನ್ಸಲರ್ ಗಲಾಟೆ ಶುರು ಮಾಡಿದೆ ಆ ಹೋರಾಟ ಅಲ್ಲಿಂದ ಆ ಭಾವನೆ ಬಂತು ಕನ್ನಡ ಹೋರಾಟಕ್ಕೆ ಹೇಗೆ ಬಂದೆ ಅಂದರೆ ಅಲ್ಲಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ ಕೆಲಸಕ್ಕೆ ಕೊಟ್ಟರು ಅವ್ರು ನನಗೆ ಆ ಕೆಲಸದಲ್ಲಿ ಅಷ್ಟೊತ್ತ ಕನ್ನಡ ಕಡ್ಡಾಯ ಕನ್ನಡ ಆಡಳಿತ ಭಾಷೆ ಐತೆಲ್ಲ ಇಂಗ್ಲೀಷ್ನಲ್ಲಿ ಪತ್ರಿಕೆ ಕೊಟ್ಬಿಟ್ಟಿದ್ರು ಯಾವುದೋ ಪರೀಕ್ಷೆ ನನಗೆ ಪ್ರಮೋಷನ್ ಇರುತ್ತಲ್ಲಮ್ಮ ಪ್ರಮೋಷನ್ ಪರೀಕ್ಷೆ ಕೊಟ್ಬಿಟ್ಟಿದ್ರು ನನಗೆ ಬರೆದ್ರು ಫೇಲ್ ಆಗ್ತೀನಿ ಬರೆದಿದ್ರು ಫೇಲ್ ಆಗ್ತಿದ್ದೆ ಆ ಥರ ಇದ್ದಿದ್ದರಿಂದ ಯಾಕೆ ಬರೀಬೇಕು ಹೋರಾಟ ಮಾಡೋಣ ಯಾಕೆ ಹೋರಾಟ ಅಂದರೆ ಕನ್ನಡದ ಕೊಟ್ಟಿಲ್ಲ ಇಂಗ್ಲೀಷ್ ಪೇಪರ್ ಅವ್ರು ಹೆಂಗೆ ಕೊಡ್ತಾರೆ ಕನ್ನಡದಲ್ಲಿ ನನ್ನ ವಾದ ಸೊ ಸ್ಟ್ರೈಕ್ ಮಾಡಿದೆ ನಾನು ಸ್ಟ್ರೈಕ್ ಮಾಡಿದ ತಕ್ಷಣ ಚಾನ್ಸ್ಲರ್ ತಕ್ಕ ಹೋಯಿತು ಬಂಡತನ ಅಂದಲ್ಲ ಅವ್ರು ಏನು ಅಂದರು ಈ ಥರ ಚಂದ್ರು ಅವರು ಸ್ಟ್ರೈಕ್ ಮಾಡ್ತೀರಿ ಕೊಟ್ಟಿದ್ದಲ್ಲ ವ್ಯಾಲ್ಯೂ ಮಾಡೋದಕ್ಕೆ ತೊಂದರೆ ಆಗಿದೆ ಕನ್ನಡ ಅಲ್ಲ ಕನ್ನಡದಲ್ಲಿ ಬರೆದಿಟ್ಬಿಟ್ಟೆ ಓಕೆ ಇಂಗ್ಲೀಷ್ ಪೇಪರು ಕನ್ನಡದಲ್ಲಿ ಬರೆದು ಬಿಟ್ಬಿಟ್ಟೆ ಅವ್ರು ವ್ಯಾಲ್ಯೂ ಮಾಡೋಕ್ಕಾಗ್ದೆ ವ್ಯಾಲ್ಯೂನೇ ಮಾಡಿಲ್ಲ ಬೇರೆಯವ್ರ್ದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡೋಕೆ ನಾನು ಗಲಾಟೆ ಮಾಡಿ ಗಲಾಟೆ ತಡದೆ ಹೆಂಗ್ ಮಾಡ್ತೀರಾ ನನ್ನನ್ನು ವ್ಯಾಲ್ಯೂ ಮಾಡಿದೆ ಇಲ್ಲಪ್ಪ ನೀನು ಇಂಗ್ಲೀಷ್ ಪೇಪರ್ನ ಕನ್ನಡದಲ್ಲಿ ಬರೆದಿದ್ದೆ ಭಾಷೆ ಏನು ಆಡಳಿತ ಭಾಷೆ ಏನು ರಾಜ್ಯದ್ದು ಕನ್ನಡ ಮತ್ತು ನೀವು ಯಾಕೆ ಕೊಟ್ಟರೆ ಇಂಗ್ಲೀಷು ತಪ್ಪು ನಿಮ್ಮದಲ್ಲೂ ಅಂತ ನನ್ನ ವಯಸ್ಸಾದ ಸಲ ತಿರುಗಿ ಕರೆಸಿ ಗಲಾಟೆ ಮಾಡಿ ನೋಡಿದ್ರು ಏನಾಗಿದೆ ಆ ಪೇಪರ್ನ ಕನ್ನಡ ಡಿಪಾರ್ಟ್ಮೆಂಟಿಗೆ ಕಳಿಸಿದ್ದಾರೆ ಏನಕ್ಕೆ ವ್ಯಾಲ್ಯೂಯೇಷನ್ಗೆ ಅವರು ಇದು ಪ್ಲೇ ಪೇಪರ್ ಇಂಗ್ಲೀಷ್ ಆದ್ದರಿಂದ ಕನ್ನಡ ಆದರೂ ಕೂಡ ನಾವು ವ್ಯಾಲ್ಯೂ ಮಾಡೋಕ್ಕಾಗಲ್ಲ ಅಂದವರು ಸರಿ ಇಂಗ್ಲೀಷ್ ಡಿಪಾರ್ಟ್ಮೆಂಟಿಗೆ ಕಳಿಸ್ರು ಸರಿ ಸರ್ ಚೆನ್ನಾಗಿದೆ ಅರ್ಥ ಪೇಪರ್ ಇಂಗ್ಲೀಷು ಇಂಗ್ಲೀಷ್ನಲ್ಲಿದ್ದರೆ ನಾವು ವ್ಯಾಲ್ಯೂ ಮಾಡ್ಬೋದಾಯಿತು ಕನ್ನಡದಲ್ಲಿ ಇದೆಯಲ್ಲ ನಾವು ಹೆಂಗೆ ಮಾಡೋಕ್ಕ ಇಟ್ಸ್ ಇಸ್ ನಾಟ್ ಗುಡ್ ಅನ್ನೋ ಥರ ಏನೋ ಹೇಳಿದ್ದಾರೆ ವಾಪಸ್ ವೈಸ್ ಚಾನ್ಸ್ಲರ್ ಒಂಥರ ಕೇಳಿಸಿ ನಾನು ಕೇಳೋದು ಏನಪ್ಪ ಮಾಡೋದು ಸರ್ ನೋಡಿ ಸರ್ ಒಂದು ಯೂನಿವರ್ಸಿಟಿನಲ್ಲಿ ಆಡಳಿತ ಭಾಷೆ ಏನು ಮಾಡಿದ್ದೀವಿ ಕನ್ನಡ ಮಾಡಿ ನನಗೆ ಯಾಕೆ ಬೇಕು ಇಂಗ್ಲೀಷು ನೀವು ಯಾಕೆ ಕೊಟ್ಟಿದ್ದೀರಿ ಇಂಗ್ಲೀಷ್ ಅದು ಇಂಗ್ಲೀಷ್ ಪೇಪರ್ ಸರಿ ನೀವು ಯಾಕೆ ಕೊಟ್ಟರು ನಾನು ಹೆಂಗೆ ಬರೀಲಿ ಹೆಂಗಾರೆ ಅಂತ ಹಾಂ ಹಾಂ ಬರ್ದು ಕನ್ನಡದಂತೂ ಉತ್ತರ ಬರ್ದಿ ಬರ್ತೀನಿ ಸರ್ ಸರ್ ನಾನೇ ವ್ಯಾಲ್ಯೂ ಮಾಡ್ತೇನೆ ಬಿಡಿ ಅಂತ ಡಿಶ್ ಅಂತ ಹೇಳಿದರು ವ್ಯಾಲ್ಯೂ ಮಾಡಿದ್ರು ಬಿಟ್ಟರು ಪಾಸ್ ಅಂತ ಡಿಕ್ಲೇರ್ ಮಾಡಿದ್ರು ಲಿಸ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಜಾಸ್ತಿನೇ ಕೊಟ್ಟಂಗೆ ಮಾಡಿ ಐದಾರು ಜನ ಸೆಲೆಕ್ಟ್ ಆದ್ರಲ್ಲ ಪ್ರಮೋಷನ್ ಅದರಲ್ಲಿ ಫಸ್ಟ್ ನಲ್ಲಿ ಫಸ್ಟ್ ಹೆಸರು ಆಯ್ತು ಪರೀಕ್ಷೆ ಹೋರಾಟ ಅದು ಕ ಹೋರಾಟ ಅಂತ ಶುರುವಾಗಿದ್ದು ಕನ್ನಡಕ್ಕೆ ಆನಂತರ ಕನ್ನಡದ ವಿಚಾರಗಳಲ್ಲಿ ರಾಜ್ಯಾದ್ಯಂತ ನಾನಾ ತರದ ಫಲಕಗಳ ಗಲಾಟೆ ಆಡಳಿತದ ಕನ್ನಡ ಅಧಿಕಾರಿಗಳ ಉದ್ದಟತನ ಉದಾಸೀನ ಅದಾದಮೇಲೆ ಕನ್ನಡಕ್ಕೆ ವಿರೋಧ ಮಾಡ್ತಕ್ಕಂಥ ಪ್ರಭಾಷಿಕರ ಆವಳಿ ಇವೆಲ್ಲವೂ ನೋಡಿದಾಗ ಮನಸ್ಸಿಗೆ ಸಿಟ್ಟು ಬಂತು ಆ ಧೈರ್ಯನು ಬಂದ್ಬಿಟ್ಟಿದ್ದಲ್ಲ ಅವರು ಬೇರೆ ಉದ್ಯೋಗವೂ ಇರಲಿಲ್ವಲ್ಲ ಶುರು ಹಚ್ಕೊಂಡು ಅದು ಆಮೇಲೆ 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 ಗಂಭೀರವಾದ ಕನ್ನಡದ ಹೋರಾಟ ಕನ್ನಡದ ಚಿಂತನೆ ಬೇರೆ ಹೋರಾಟ ಬೇರೆ ರಾಜ್ಯಗಳಲ್ಲಿ ಎಲ್ಲ ಆಯಿತು first protection